Swami Vivekananda yavaglu helavaru, I have great faith in you my young friends anta. Nanage vishwasa idre adu nimma mele matra mudukara mele alla anta. Eshtu mattige Swami jige swalpa mudukuru antandre tappu tilkolbedi, yarige vayassagiddyo avrigalla, kelavaru 78ralle mudukaragi sayodakke tayari nadustaa irtare, innu kelavaru 78ralle baala utsahigalagirtare. Nan satya heltini, Bidar hodaga nan photo tegilikke obbaru bandidru, nan yavado ond sanna shalege hogidde, photo tegittiddanta vyakti sumaru 78-80 varshada aaspasnavaru irabodu. Nan kelide sir nijavaglu kannu kaanutta nimage anta. 60ಕ್ಕೆ ಕಣ್ ಕಾಣೋದು ನಿಲ್ಲುತ್ತೆ. ಗ್ಲಾಸ್ ಹಾಕೋಬೇಕು ನಾವು. ಪರಿಸ್ಥಿತಿಗಳು ಗಂಭೀರವಾಗಿರ್ತವೆ. ಅವ್ರು ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿ ಫೋಟೋಸ್ ತೆಗಿತಿದ್ರು. ನಾನು ಕೇಳಿದ ಪ್ರಶ್ನೆ ಸ್ವಲ್ಪ ವಿಚಲಿತರಾಗಿ ಹೇಳಿದ್ರು, ಸರ್ ಬೀದರ್ನಲ್ಲಿ ಬೆಸ್ಟ್ ಫೋಟೋಗ್ರಾಫರ್ ಒಂದು 3-4 ಜನ ಇದ್ದಾರೆ, ಅದ್ರಲ್ಲಿ ನಂದು ಒಂದು ಹೆಸರಿದೆ ಸರ್ ಅಂತ ಕಾಲರ್ ಟೈಟ್ ಮಾಡ್ಕೊಂಡ್ರು. ನಾನು ಹೇಳಿದೆ ವಂಡರ್ಫುಲ್, ಬಹಳ ಚೆನ್ನಾಗಿದೆ ಅಂತ. ನಾನು ಹೇಳಿದೆ ಒಂದು ಕೆಲಸ ಮಾಡಿ ಸರ್, ನೀವು ಬೇರೆಯವ್ರ ಫೋಟೋ ತೆಗಿರಿ, ನಾನು ನನ್ನ ಕ್ಯಾಮ್ರಾ ತೆಗೆದು ನಿಮ್ದೊಂದು ಫೋಟೋ ತೆಕ್ಕೋತೀನಿ. ಯಾಕೆಂದ್ರೆ ಜೀವನದಲ್ಲಿ ಯಾವಾಗಲಾದ್ರೂ ನನಗೆ ಉತ್ಸಾಹ ಕಡಿಮೆ ಆದರೆ ನಿಮ್ದೊಂದು ಫೋಟೋ ನೋಡಿ 78ರಲ್ಲೇ ಬೆಸ್ಟ್ ಫೋಟೋಗ್ರಾಫರ್ ಆಗಿರ್ಬೋದಾದ್ರೆ ಇನ್ 28ಗೆ ಏನು ದಾಡಿ ಆಗಿದೆ ಅಂತ ಕೇಳಬೇಕು ಅಂತ. 28ಗೆ ಏನು ಪರಿಸ್ಥಿತಿ ಬಂದಿದೆ ಅಂತ ಸ್ವಾಮಿ ವಿವೇಕಾನಂದರು ಕೇಳಿದ್ದು ಈ ತಾರುಣ್ಯವನ್ನ. ಸ್ವಾಮಿ ವಿವೇಕಾನಂದರಿಗೆ ಬೇಕಾಗಿದ್ದ ಎಂತ ತಾರುಣ್ಯ ಅಂತಂದ್ರೆ, ಯಾವ ತಾರುಣ್ಯ ಸದಾ ಉತ್ಸಾಹದಿಂದ ಕೂಡಿರುತ್ತೋ, ಯಾವ ತಾರುಣ್ಯ ಏನನ್ನು ಬೇಕಿದ್ರು ಮಾಡಲಿಕ್ಕೆ ಸಿದ್ಧ ಅಂತ ಹೆಮ್ಮೆಯಿಂದ ನಡೆಯುತ್ತೋ ಅಂತ ತಾರುಣ್ಯವನ್ನು ಬಯಸಿದ್ರು. ಈ ತಾರುಣ್ಯ ಮಾತ್ರ ತನ್ನ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಬಲ್ಲದು ಅನ್ನೋದನ್ನ ದಯವಿಟ್ಟು ನೆನಪಿಟ್ಕೊಳ್ಳಿ. ನಾನು ಬಹಳ ಬಾರಿ ಯೋಚನೆ ಮಾಡ್ತಿದ್ದೆ ರೀ, ನಾನು ಚಿಕ್ಕಂದಿನಿಂದ ವಿವೇಕಾನಂದರ ಫ್ಯಾನ್. ನನ್ನನ್ನು ಓದ್ತಾ ಇದ್ದ ಕಬೋರ್ಡ್ ಮೇಲೆ ವಿವೇಕಾನಂದರ ಪರಿವ್ರಾಜಕ ಸನ್ಯಾಸಿಯ ಒಂದು ಫೋಟೋ ಹಾಕೊಂಡಿದ್ದೆ. ದೇವರಾಣಿಗೂ ಹೇಳ್ತೀನಿ, ಅವತ್ತು ವಿವೇಕಾನಂದರು ಅಂದ್ರೆ ಯಾರು ಅಂತ ಗೊತ್ತಿರಲಿಲ್ಲ ನನಗೆ. ಈ ಫೋಟೋ ನಂಗೆ ಬಹಳ ಹಿಡಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕೊಂಡವನು. ಓದ್ತಾ 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 ಹುಚ್ಚಿಡಿಸ್ಬಿಟ್ರು ಸ್ವಾಮೀಜಿ. ಎಷ್ಟು ಹುಚ್ಚಿಡಿಸ್ಬಿಟ್ರು ಅಂತಂದ್ರೆ, ಎಲ್ಲವನ್ನು ಬಿಟ್ಟು ನಿಮಗೋಸ್ಕರ ಬದುಕಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ನಂಗೆ ಚೆನ್ನಾಗಿ ಗೊತ್ತಿತ್ತು, ವಿವೇಕಾನಂದರಿಗೋಸ್ಕರ ಬದುಕೋದು ಅಂದ್ರೆ ಭಾರತಕ್ಕೋಸ್ಕರ ಬದುಕೋದು ಅಂತ. ವಿವೇಕಾನಂದರಿಗೋಸ್ಕರ ಬದುಕೋದು ಅಂತಂದ್ರೆ ಈ ದೇಶದ ಔನ್ನತ್ಯಕ್ಕೋಸ್ಕರ ಬದುಕೋದು ಅಂತ ಅರ್ಥ. ವಿವೇಕಾನಂದರ ಕನಸನ್ನ ಸಾಕಾರ ಮಾಡ್ಲಿಕ್ಕೋಸ್ಕರ ಬದುಕೋದು ಅಂತಂದ್ರೆ ಈ ರಾಷ್ಟ್ರವನ್ನ ಜಗದ್ಗುರು ಮಾಡೋದು ಅಂತ ಅರ್ಥ. ಯಾರೋ ಕೇಳಿದ್ರು ಸ್ವಾಮಿ ವಿವೇಕಾನಂದರನ್ನ ನಿಮ್ ಕನಸೇನು ಅಂತ, ಏನೇನೋ ಹೇಳ್ಬೋದಿತ್ತು 30ರ ತರುಣ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ದೇಶ ನನ್ನ ಧರ್ಮ. ಜಗತ್ತಿನ ಯಾವುದೇ ದೇಶ ಯಾವುದೇ ಧರ್ಮಗಳಿಗಿಂತ ಗುಲಗಂಜಿಯಷ್ಟು ಕಡಿಮೆ ಇಲ್ಲ ಅನ್ನೋದನ್ನ ಸಾಬೀತುಪಡಿಸೋದು ನನ್ನ ಜೀವನದ ಗುರಿ ಅಂತ ಈ ಪುಣ್ಯಾತ್ಮ ಹೇಳ್ತಾನಲ್ಲ. ಈ ಗುರಿಯನ್ನ ಸಾಕಾರಗೊಳಿಸೋ ಜವಾಬ್ದಾರಿ ಯಾರದ್ದು ಅಂತಂದ್ರೆ ಅದು ನಮ್ಮದ್ದು ಅಂತ ನೆನಪಿಸುವಂತ ಒಂದು ಪ್ರಯತ್ನ ಅಷ್ಟೇ. ವಿವೇಕಾನಂದರು ಇಡೀ ಯುರೋಪ್ ಅಮೆರಿಕಾನ 4 ವರ್ಷಗಳ ಕಾಲ ತಿರುಗಾಡಿದ್ರು. 4 ವರ್ಷ ಯುರೋಪ್ ಅಮೆರಿಕಾದಲ್ಲಿ ಸ್ವಾಮೀಜಿ ಮಾಡಿದ ಪ್ರಭಾವ ಎಂಥದ್ದು ಅಂತಂದ್ರೆ ಆರಾಮಾಗಿದ್ರು ಅಂತ ತಿಳ್ಕೊಳ್ಬೇಡಿ. ನಾನು ಯಾಕೆ ಇಷ್ಟನ್ನೂ ಹೇಳ್ತಿದ್ದೀನಿ, ದಯವಿಟ್ಟು ಮನೆಗೆ ಹೋಗಿ ಅಥವಾ ಹೋಗ್ಬೇಕಾದ್ರೆ ಬುಕ್ ಸ್ಟಾಲ್ ಯಾವುದಾದ್ರು ಒಂದು ಪುಸ್ತಕ ವಿವೇಕಾನಂದರದ್ದನ್ನು ಕೊಂಡ್ಕೊಳ್ಳಿ, ಆ ಪುಸ್ತಕದ ಮೇಲೆ ಕಣ್ಣಾಡಿಸಿ. ವಿವೇಕಾನಂದರು ನಿಮ್ ಲೈಫ್ ಚೇಂಜ್ ಮಾಡದೆ ಹೋದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ವಿವೇಕಾನಂದರು ಚೇಂಜ್ ಮಾಡ್ತಾರೆ. ಬಹಳ ಜನ ಕೇಳ್ತಾರೆ, ವಿವೇಕಾನಂದರನ್ನು ಓದಿದ್ರೆ ಏನಾಗುತ್ತೆ ಸರ್, ನಾವು ಸನ್ಯಾಸಿ ಆಗ್ಬಿಡ್ತೀವ ಅಂತ. ದೇವರಾಣೆಗೂ ಆಗಲ್ಲ ರೀ, ಸನ್ಯಾಸಿ ಆಗೋದು ಬಹಳ ಸುಲಭದ ಕೆಲಸ ಅಲ್ಲ. ಇವತ್ತಿನ ಸನ್ಯಾಸಿಗಳನ್ನು ನೋಡಿದಾಗಲಂತೂ ಬಹಳ ಕಷ್ಟ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅಷ್ಟು ಸುಲಭ ಇಲ್ಲ. ಸನ್ಯಾಸಿ ಆಗೋದು ವಿವೇಕಾನಂದರನ್ನು ಓದಿದಾಗ ಯಾವ ತರ ಅನ್ನೋದನ್ನ ಯೋಚನೆ ಮಾಡಿ. ನೀವು ಸ್ಟೂಡೆಂಟ್ ಆಗಿದ್ರೆ ನಿಜವಾಗ್ಲೂ ವಿವೇಕಾನಂದರನ್ನು ಓದ್ಕೊಂಡ್ರೆ ಬೆಸ್ಟ್ ಸ್ಟೂಡೆಂಟ್ ಆಗಿ ಹೊರಗಡೆ ಬರ್ತೀರಾ. ನೀವು ಡಾಕ್ಟರ್ ಆಗಿದ್ರೆ ವಿವೇಕಾನಂದರು ನಿಮ್ಮ ಒಳಗೆ ಹೊಕ್ಕರೆ ನೀವು ಒಳ್ಳೆ ಡಾಕ್ಟರ್ ಆಗಿ ಹೊರಗೆ ಬರ್ತೀರಾ. ನೀವು ಇಂಜಿನಿಯರ್ ಆಗಿದ್ರೆ ವಿವೇಕಾನಂದರನ್ನು ಓದ್ಕೊಂಡ್ರೆ ಒಳ್ಳೆ ಇಂಜಿನಿಯರ್ ಆಗಿ ಹೊರಗೆ ಬರ್ತೀರಾ. ನೀವು ಪೊಲಿಟಿಷಿಯನ್ ಆಗಿದ್ರೆ ಸತ್ಯ ಹೇಳ್ತೀನಿ, ವಿವೇಕಾನಂದರ ನಿಮ್ಮನ್ನ ಹೊಕ್ಕರೆ 100% ಈ ದೇಶವನ್ನ ಆಳುವ ಅದ್ಭುತ ನಾಯಕರಾಗಿ ಹೊರಗೆ ಬರ್ತೀರಾ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ವಿವೇಕಾನಂದರು ಕೇಳಿದ್ರು, ನನಗೊಂದು 100 ಜನ ಬೇಕ್ರಪ್ಪ, ಈ 100 ಜನ ಸಿಕ್ಕಿದ್ರೆ ನನ್ನ ದೇಶದ ಇತಿಹಾಸವನ್ನ ದೇಶದ ಚಿತ್ರಣವನ್ನ ಬದಲಾಯಿಸ್ತೀನಿ ಅಂತ. ಆದ್ರೆ ಎಂಥ 100 ಜನ ಕೇಳಿದ್ರು ಗೊತ್ತೇನು? ವಿವೇಕಾನಂದರು ಕೇಳಿದ 100 ಜನ ಹೆಂಗಿದ್ರು ಅಂತಂದ್ರೆ, ಕಬ್ಬಿಣದಂತ ಮಾಂಸಖಂಡ ಇರಬೇಕು, ಉಕ್ಕಿನ ನರಮಂಡಲ ಇರಬೇಕು, ಮಿಂಚಿನಂತ ಬುದ್ಧಿಶಕ್ತಿ ಇರಬೇಕು, ಇಷ್ಟಿದ್ರೆ ಸಾಕಾಗಲಿಲ್ವಂತೆ. ಅಗೋ ನೋಡು ಗುಡ್ಡ ಅಂದ್ರೆ ಅವನು ಗುಡ್ಡ ನೋಡಬಾರ್ದಂತೆ ಪುಡಿ ಮಾಡ್ಬೇಕಾ ಸ್ವಾಮೀಜಿ ಅದನ್ನ ಅಂತ ಕೇಳಬೇಕಂತೆ. ಈ ವಿಲ್ ಪವರ್ ಇರುವಂತ 100 ಜನರನ್ನು ಕೊಡ್ರಪ್ಪ ಅಂತ ಸ್ವಾಮಿ ವಿವೇಕಾನಂದರು ಕೇಳಿದ್ರು. ಆದ್ರೆ ಯೋಚನೆ ಮಾಡ್ರಪ್ಪ, ಇಲ್ಲಿ ನಾವು ಹೆಚ್ಚು ಕಡಿಮೆ 1000 ಜನ ಇದ್ದೀವಿ, ಇದರಲ್ಲಿ 10% ಅಂದ್ರೆ 100 ಜನ ನಾವ್ಯಾಕೆ ಸಿಗ್ಲಿಲ್ಲ ಸ್ವಾಮಿ ವಿವೇಕಾನಂದರಿಗೆ, ಅಥವಾ ನಮ್ಮ ಹತ್ರ ಯಾಕೆ ಸಾಧನೆ ಆಗಲಿಲ್ಲ? ಯಾಕೆ ಅಂದ್ರೆ ನಮ್ಮ ಮನಸ್ಸುಗಳನ್ನ ಹರಿದು ಹಂಚಿ ಬಿಟ್ಟು ಬಿಟ್ಟಿದ್ದೀವಿ. ಹೇಗೆ ಓಡ್ತಾ ಇದೆ ಈ ಮನಸ್ಸು ಅಂತಂದ್ರೆ, ಇದನ್ನು ಹಿಡಿಯುವಂತ ತಾಕತ್ತೇ ಇಲ್ಲದಂತೆ ಕೂತ್ ಬಿಟ್ಟಿದ್ದೀವಿ. ನಮ್ಮ ಮನೆಯಲ್ಲಿ ಟಿವಿಯನ್ನ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದೆ, ಮಾಡಬೇಕು, ಆದ್ರೆ ರಿಮೋಟ್ ಅನ್ನ ನಾವು ಕಂಟ್ರೋಲ್ ಮಾಡಬೇಕು, ಉಲ್ಟಾ ರಿಮೋಟೇ ನಮ್ಮನ್ನು ಕಂಟ್ರೋಲ್ ಮಾಡುವಂತ ಸ್ಟೇಟ್ಗೆ ನಮ್ಮ ಮನೇಲಿ ಬಂದ್ಬಿಟ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗುತ್ತೆ ಅಂತ ಯೋಚನೆ ಮಾಡಿ. ಅದೇ ಸ್ಟೇಟಸ್ ಅಲ್ಲಿ ನಾವು ಇವತ್ತು ಕೂತಿದ್ದೀವಿ. ನಮ್ಮ ಮನಸ್ಸಿನ ಮೇಲೆ ನಮ್ಗೆ ಹಿಡಿತಾ ಇಲ್ಲ, ನಮ್ಮ ಮನಸ್ಸು ಎಷ್ಟು ಚಿಂದಿ ಚಿಂದಿ
ರೀತಿಯಾಗಿ ಓಡ್ತಾ ಇದೆ ಅಂತಂದ್ರೆ ಎಲ್ಲೆಲ್ಲಿ ಅಲದಾಡ್ತಾ ಇದೆ ಅಂತಂದ್ರೆ ಹೊಟ್ಟೆ ಉರಿಯೊಟ್ಟು ಸಂಕಟ ಆಗುತ್ತೆ. ಸುಮ್ಮನೆ ಕೂತ್ಕೊಂಡು ಇವತ್ತು ಮನೆಯಲ್ಲಿ ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಕೂತ್ಕೊಳ್ಳಿ. ನಾನು ಎಲ್ಲ ಕಾಲೇಜ್ ತರುಣ ತರುಣಿಯರ ಜೊತೆ ಇದನ್ನು ಯಾವಾಗಲೂ ಚರ್ಚೆ ಮಾಡ್ತೀನಿ. 10 ನಿಮಿಷ ನಿಮ್ಮ ಕೋಣೆಯಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಮನಸ್ಸು ಏನು ಮಾಡುತ್ತೆ ಅನ್ನೋದನ್ನು ನೋಡಿ. ಎಲ್ಲೆಲ್ಲಿಗೆ ಹೋಗಬಾರ್ದು ಅಂತ ನಮ್ಮ ಮೇಷ್ಟ್ರು ಹೇಳಿದ್ರು ಅಲ್ಲೇ ಹೋಗುತ್ತೆ ನಿಮ್ಮ ಮನಸ್ಸು. ಏನೇನು ನೋಡಬಾರ್ದು ಅಂತ ಹೇಳಿದ್ರು ಅದನ್ನೇ ನೋಡುತ್ತೆ. ಯಾವುದ್ರ ಬಗ್ಗೆ ಅಪ್ಪಿತಪ್ಪಿನ ಯೋಚನೆ ಮಾಡಬಾರ್ದು ಅಂತ ನಮಗೆಲ್ಲ ಹೇಳಲಾಗಿತ್ತು ನಮ್ಮ ಮನಸ್ಸು ಅದನ್ನೇ ಯೋಚನೆ ಮಾಡ್ತಿರುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇದು ಶುದ್ಧ ಮನಸ್ಸಲ್ಲ, ಪಕ್ಕ ಗಟರ್ ಆಗೋಗಿದೆ ಈ ಮನಸ್ಸು ಅಂತ. ಈ ಮನಸ್ಸನ್ನ ಒಂದು ಕ್ಲೀನ್ ಮಾಡ್ಬೇಕಲ್ರಿ. ಈ ಮನಸ್ಸನ್ನ ಶುದ್ಧ ಮಾಡದೆ ಹೋದ್ರೆ ಅಶುದ್ಧ ಮನಸ್ಸುಗಳಿಂದ ಕಟ್ಟಿದ ರಾಷ್ಟ್ರ ಅಶುದ್ಧವಾಗ್ಬಿಡತ್ತೆ. ಈ ರಾಷ್ಟ್ರವನ್ನ ಶುದ್ಧ ಮಾಡಬೇಕು ಅಂದ್ರೆ ಇರೋದು ಒಂದೇ ಒಂದು ದಾರಿ, ನಮ್ಮ ಮನಸ್ಸುಗಳನ್ನ ಶುದ್ಧ ಮಾಡ್ಕೋಬೇಕು. ಹೆಂಗ್ ಶುದ್ಧ ಮಾಡೋದು? ನಂಗೆ ಬಹಳ ಜನ ಕೇಳ್ತಾ, ಎಸ್ ಸರ್ ನನ್ನ ಮನಸ್ಸು ಗಲೀಜಾಗೋಗಿದೆ, ನಾನು ಕೊಳಕಾಗೋಗ್ಬಿಟ್ಟಿದ್ದೀನಿ, ನನ್ನ ಮನಸ್ಸಿನಲ್ಲಿ ಇರಬಾರದೆಲ್ಲ ಇರೋ ತುಂಬಿಕೊಂಡು ಬಿಟ್ಟಿದೆ, ಏನ್ ಮಾಡಬೇಕು? ನನಗೂ ಮೊದಲು ಏನ್ ಮಾಡಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಆಮೇಲೆ ಗೊತ್ತಾಯ್ತು ಇರೋದು ಒಂದೇ ಒಂದು ದಾರಿ. ನಮ್ಮ ಪಕ್ಕದ ಮನೆ ನಮ್ಮ ಮನೆ ಚರಂಡಿನ ಕ್ಲೀನ್ ಮಾಡಬೇಕು ಅಂದ್ರೆ ಇರೋ ದಾರಿ ಏನ್ ಗೊತ್ತೇನು? ಶುದ್ಧ ನೀರನ್ ತಂದು ಚರಂಡಿಗೆ ಹರಿಸಬೇಕು. ಹಾಗೆ ಶುದ್ಧ ವಿಚಾರಗಳನ್ನ ಈ ಮನಸ್ಸಿಗೆ ಕೊಡಿ. ಶುದ್ಧ ವಿಚಾರಗಳನ್ನ ಎಷ್ಟು ಕೊಡ್ತೀವೋ ಮನಸ್ಸು ಅಷ್ಟು ಕ್ಲೀನ್ ಆಗುತ್ತೆ. ಶುದ್ಧ ವಿಚಾರ ಇನ್ಯಾರದ್ದು ಅಂತ ಕೇಳಿದ್ರೆ ನಮ್ಮ ಎದುರಿಗಿರೋ ಶ್ರೇಷ್ಠ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಮಾತ್ರ. ದ ಬೆಸ್ಟ್ ಸೋರ್ಸ್, ನನಗೆ ತಿಳಿದಿರುವಂತೆ ಬೆಸ್ಟ್ ಸೋರ್ಸ್ ಅಂತ ಏನಾದ್ರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದ ಮಾತ್ರ. ನಮ್ಮನ್ನ ನಾವು ಸ್ವಾಮಿ ವಿವೇಕಾನಂದರ ಥಾಟ್ ಗೆ ಪ್ಲಗ್ ಇನ್ ಮಾಡ್ಕೊಂಡ್ರೆ ನಮ್ಮ ನಮ್ಮ ಬ್ಯಾಟ್ರಿ ಅನ್ನೋದು ಯಾವತ್ತು ಡಿಸ್ಚಾರ್ಜ್ ಆಗೋದು ಸಾಧ್ಯವೇ ಇಲ್ಲ. ಯಾವತ್ತಿದ್ರೂ ರೀಚಾರ್ಜ್ ಆಗ್ತಿರುವಂತ ಅಪರೂಪದ ಶ್ರೇಷ್ಠ ಸೋರ್ಸ್ ಸ್ವಾಮಿ ವಿವೇಕಾನಂದ. ಬನ್ನಿ, ನಾವೆಲ್ಲರೂ ಅದಕ್ಕೆ ಪ್ಲಗ್ ಇನ್ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ಯಾಕೆ ಇಷ್ಟೆಲ್ಲ ಕಳಕಳಿಯಿಂದ ಕೇಳ್ಕೊಳ್ಳೋದು ಅಂದ್ರೆ, ಇವತ್ತು ಈ ದೇಶ ವಿವೇಕಾನಂದರು ಅವತ್ತು ಹೋದಾಗ ಯಾವ ಸ್ಟೇಟ್ ನಲ್ಲಿ ಇತ್ತೋ ಅಷ್ಟು ಗಂಭೀರವಾದ ಸ್ಥಿತಿ ಅಲ್ಲದೆ ಹೋದ್ರು ಒಂಥರ ಅದೇ ತರದ ಸ್ಥಿತಿಗೆ ಹೊರಡ್ಲಿಕ್ಕೆ ಸಿದ್ಧವಾಗಿದೆ. ಯೋಚನೆ ಮಾಡಿ, ರುಪಿ ವ್ಯಾಲ್ಯೂ ಹೆಂಗೆ ಡೌನ್ ಆಗ್ತಿದೆ ಅಂತಂದ್ರೆ 1947ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ $1 = 1 ರುಪಿ ಇತ್ತು. ಇವತ್ತು ಈ ದೇಶದ ರುಪಿ ಹೆಂಗಾಗಿದೆ ಗೊತ್ತೇನು? $1 = 64, 65, 66, 67 ಒಂಥರ ವಿಚಿತ್ರವಾದ ಹವಾ ಕ್ರಿಯೇಟ್ ಮಾಡಿತ್ತು. ಎವ್ರಿ ಡೇ ನೀವ್ ಏನ್ ನೋಡ್ತಿದ್ರೋ ಬಿಡ್ತಿದ್ರು, ರುಪಿ ವ್ಯಾಲ್ಯೂ ಹೆಂಗ್ ಇಳಿತಿದೆ ಅನ್ನೋದನ್ನ ರೆಗ್ಯುಲರ್ ವಾಚ್ ಮಾಡುವಂತ ಒಂದ್ ಪರಿಸ್ಥಿತಿಗೆ ನಮ್ಮನ್ನು ತಂದಿಟ್ಬಿಡ್ತು. ಹೆಚ್ಚು ಕಡಿಮೆ 70 ಮುಟ್ಟಿ ರುಪಿ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತಂದ್ರೆ ಯಾವ ತರದ ದೈನೇಸಿ ಸ್ಥಿತಿ ಗೊತ್ತೇನು? ವಿವೇಕಾನಂದರು ಹೋಗಿ ಅಮೆರಿಕಾದ ಎದುರಿಗೆ ನಿಂತ್ಕೊಂಡು ನನ್ನ ಭಾರತದ ಬಗ್ಗೆ ಮಾತನಾಡೋ ಯೋಗ್ಯತೆ ನಿಮ್ಗಿಲ್ಲಯ್ಯ ಅಂತಾರೆ. ಆದ್ರೆ ಅದೇ ಅಮೆರಿಕಾದ ಎದುರಿಗೆ 120 ವರ್ಷಗಳ ನಂತರ ಭಾರತ ಹಿಂಗ್ ಕುಸಿಯೋದನ್ನ ನೋಡ್ಕೊಂಡು ಸುಮ್ಮನಿರ್ಲಿಕ್ಕಾದ್ರೂ ಹೆಂಗ್ರಿ ಸಾಧ್ಯ? ಈ ದೇಶ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮುಂದೆ ಕೈ ಚಾಚಿಕೊಂಡು ನಾನು ಮಾಡಿರೋ ಸಾಲವನ್ನು ತೀರಿಸ್ಲಿಕ್ಕೆ ದುಡ್ಡು ಕೊಡಿ ಅಂತ ಕೇಳುತ್ತೆ. ದುಡ್ಡು ಕೊಡಲ್ಲ, ಜಗತ್ತಿನಲ್ಲಿ ದುಡ್ಡು ಹುಟ್ಟುತ್ತಾ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಈ ರಾಷ್ಟ್ರದ ಸರ್ಕಾರಗಳು ಹೇಳ್ತವೆ, ದೇವಸ್ಥಾನದಲ್ಲಿ ದುಡ್ಡು ಕೂಡಿಟ್ಟಿದ್ದೀರಲ್ಲ, ಚಿನ್ನ ಇಟ್ಟಿದ್ದೀರಲ್ಲ, ಇದನ್ನು ರಾಷ್ಟ್ರಕ್ಕೆ ಕೊಡಿ. ನಾನಂದೆ ಅಫ್ಕೋರ್ಸ್ ದೇವಸ್ಥಾನಗಳ ಚಿನ್ನ ರಾಷ್ಟ್ರಕ್ಕೆ ಬರಬೇಕು, ಅದಕ್ಕಿಂತ ಮುಂಚೆ ನೀವು ಕೂಡಿಟ್ಟಿರೋ ಬ್ಲ್ಯಾಕ್ ಮನಿ ರಾಷ್ಟ್ರಕ್ಕೆ ಬರಬೇಕಲ್ಲ, ತಗೊಂಬನ್ನಿ ಅದನ್ನ. ಈ ದೇಶ ಮತ್ತು ವಿದೇಶಗಳಲ್ಲಿ 105 ಲಕ್ಷ ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿಯ ರೂಪದಲ್ಲಿ ಇದೆಯಲ್ಲ, ಇದನ್ನ ಭಾರತಕ್ಕೆ ವಾಪಸ್ ತರಬೇಕಲ್ಲ. ಇದನ್ನ ತಂದ ಮೇಲೆ ಅಷ್ಟಾದ್ರೂ ಭಾರತದ ಸ್ಥಿತಿ ಇಂಪ್ರೂವ್ ಆಗಲಿಲ್ಲ ಅಂತಂದ್ರೆ ಅಫ್ಕೋರ್ಸ್ ದೇವಸ್ಥಾನದ ಚಿನ್ನ ಕೊಡೋಣ. ಅಷ್ಟಾದ್ರೂ ಇಂಪ್ರೂವ್ ಆಗಲಿಲ್ಲ ಅಂತಂದ್ರೆ ನಮ್ಮ ಮೈ ಮೇಲಿನ ಚಿನ್ನ ತೆಗೆದುಕೊಡೋಣ. ರೀ ಫಾರ್ ಅಸ್ ನೇಷನ್ ಇಸ್ ಫಸ್ಟ್, ಭಾರತ ಮೊದಲು, ಉಳಿದಿದೆಲ್ಲ ಕೊನೆ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಾದಂತ ಅಗತ್ಯ ಇದೆ. ನಾವು ಸುಮ್ಮನೆ ತಮಾಷೆ ಮಾಡ್ತಾ ಕೇಳ್ತಿದ್ದೆ ಈ ದೇಶದ ಸ್ಥಿತಿ ಹೆಂಗಾಗೋಗಿದೆ ಇವತ್ತು ಅಂತಂದ್ರೆ, ನಾನು ಇತ್ತೀಚೆಗೆ ಯಾರನ್ನೋ ಕೇಳ್ತಿದ್ದೆ ದೇವಸ್ಥಾನದ ದುಡ್ಡು ಬೇಕು ಅಂತ ಕೇಳ್ತೀರಿ, ಈ ದೇಶದ ಜನರ ದುಡ್ಡನ್ನು ತಗೋಬೇಕು ಅಂತ ಕೂತಿದ್ದೀರಿ, ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಮಾಡಬೇಕು ಅಂತ. ಅಂದ್ರೆ ಸುಮ್ಮನೆ ಕೇಳಿದೆ ನಾನು, ರಾಷ್ಟ್ರಪತಿಗಳ ಭವನ ಇದೆಯಲ್ಲ, ಈ ರಾಷ್ಟ್ರಪತಿಗಳ ಭವನದಲ್ಲಿ 340 ಕೋಣೆಗಳಿವೆ, 4 ಅಂತಸ್ತಿನ ಮನೆ ಅದು, 340 ಕೋಣೆಗಳು. ರಾಷ್ಟ್ರಪತಿಗಳ ಭವನದ ಎದುರಿಗೆ ಒಂದು ಮೊಘಲ್ ಗಾರ್ಡನ್ ಇದೆ, 1,500 ಜನ ಕೆಲಸ ಮಾಡ್ತಾರ ಮೊಘಲ್ ಗಾರ್ಡನ್ ನೋಡ್ಕೊಳ್ಳಿಕ್ಕೋಸ್ಕರ. ಒಟ್ಟಾರೆ ಅದರ ರಿಯಲ್ ಎಸ್ಟೇಟ್ ಮೌಲ್ಯ ಹೆಚ್ಚು ಕಡಿಮೆ 1.5 ಲಕ್ಷ ಕೋಟಿ ರೂಪಾಯಿ ಇದೆ. 1.5 ಲಕ್ಷ ಕೋಟಿ ಅಂದ್ರೆ ಎಷ್ಟು ಗೊತ್ತೇನು? ಕರ್ನಾಟಕದ ಬಜೆಟ್ನ 1.5 ಪಟ್ಟು. ಅಷ್ಟು ದುಡ್ಡು ಒಂದು ರಾಷ್ಟ್ರಪತಿ ಭವನದಲ್ಲಿದೆ. ನಾನು ಕೇಳಿದೆ, ದೇವಸ್ಥಾನದ ದುಡ್ಡು ತಗೊಳ್ಳೋ ಮೊದಲು ರಾಷ್ಟ್ರಪತಿ ಭವನ ಮಾಡೋಣ ಅಲ್ವಾ, ಯಾಕೆ ಇದು ಬೇಡ? ಅವರು ನಮ್ಮಂಗೆ ಇರಲಿ, ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಪ್ರಶ್ನೆಯನ್ನ ರೈಸ್ ಮಾಡಬೇಕಾಗಿರುವಂತ ತರುಣ ವರ್ಗ ತಂಪಾಡಿಗೆ ತಾವು ಕೂತ್ಕೊಂಡಿದೆ. ಅವ್ರಿಗೆ ಬಹಳ ಸಂತೋಷ, ನಾವೊಂದು ಡಿಗ್ರಿ ತಗೊಂಡಿದ್ದೀವಿ, ನಮ್ಗೊಂದು ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಅಂತ ಅದರಲ್ಲೇ ಮಗ್ನರಾಗಿ ಎಲ್ಲವನ್ನೂ ಕಳ್ಕೊಂಡು ಕೂತಿದ್ದೀವಿ. ನೆನ್ಪಿಟ್ಕೊಳ್ಳಿ, ಡಿಗ್ರಿನೂ ತಗೋಬೇಕು, ಪರ್ಸೆಂಟೇಜು ತಗೋಬೇಕು. ಆದ್ರೆ ನಾವು ತಗೊಂಡಿರೋ ಡಿಗ್ರಿ ಸರ್ಟಿಫಿಕೇಟು ಭಾರತಕ್ಕೆ ಉಪಯೋಗಕ್ಕೆ ಬರಲಿಲ್ಲ ಅಂತಂದ್ರೆ ಆ ಡಿಗ್ರಿ ಸರ್ಟಿಫಿಕೇಟ್ನ ತಗೊಂಡೋಗಿ ಅರಬ್ಬಿ ಸಮುದ್ರಕ್ಕೆ ಎಸ್ದು ಬರಬೇಕು. ನನ್ನ ಮಾತಲ್ಲ ಇದು,
ಸ್ವಾಮಿ ವಿವೇಕಾನಂದರು ಮಾತು. ಸ್ವಾಮಿ ವಿವೇಕಾನಂದರು ಬಹಳ ಹಿಂದೆ ಹೇಳಿದ್ರು, ತುಂಬಾ ಅದ್ಭುತವಾದ ಮಾತನ್ನು ಹೇಳ್ತಾರೆ ಸ್ವಾಮೀಜಿ. ಅವ್ರು ಹೇಳ್ತಾರೆ, ಈ ದೇಶದ ಬುದ್ಧಿವಂತರು ಅನಿಸ್ಕೊಂಡವರೆಲ್ಲ ಕಪ್ಪು ಗೌನುಗಳನ್ನ ಹಾಕೊಂಡು ತಿರುಗಾಡೋದು, ಈ ಸಮುದ್ರ ತಟದಲ್ಲಿ ನಿಂತ್ಕೊಂಡು ಇಂಗ್ಲಿಷರ ಭಾಷೆಗಳನ್ನ ಉರು ಹೊಡ್ತಾ ನಿಲ್ಲೋದನ್ನ ಅತ್ಯಂತ ಶ್ರೇಷ್ಠ ಅಂತ ಭಾವಿಸ್ತಾರೆ. ನಿಮ್ಮ ಕಪ್ಪು ಗೌನುಗಳನ್ನ, ನಿಮ್ಮ ಸರ್ಟಿಫಿಕೇಟ್ಗಳನ್ನ ಮುಳುಗಿಸುವಷ್ಟು ನೀರು ನಿಮ್ಮ ಸಮುದ್ರದಲ್ಲಿ ಇಲ್ವೇನು? ಹೊತ್ತಾಕಿ ಬನ್ನಿ, ಅದಕ್ಕೆ ದೇಶಕ್ಕೆ ಇವತ್ತು ಕರೆ ಬಂದಿದೆ ಅಂತ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ. ಅದೇ ಸ್ವಾಮಿ ವಿವೇಕಾನಂದರು ಮುಂದುವರೆಸುವ ಮಾತು ಹೇಳ್ತಾರೆ, ಈಗಲೂ ರೋಮಾಂಚನ ಆಗುತ್ತೆ, ವಿವೇಕಾನಂದರಲ್ಲದೆ ಈ ದೇಶದಲ್ಲಿ ಮತ್ತೊಬ್ಬರಿಗೆ ಮಾತನಾಡೋ ತಾಕತ್ತಿಲ್ಲ ಆ ಮಾತನ್ನ ಸ್ವಾಮೀಜಿ ಹೇಳ್ತಾರೆ. ನೀವು ಪೂಜೆ ಮಾಡೋ 33 ಕೋಟಿ ದೇವತೆಗಳನ್ನ ಸಮುದ್ರಕ್ಕೆ ಎಸೆದ್ಬಿಡಿ. ಆದರೆ ಇನ್ನು 50 ವರ್ಷಗಳ ಕಾಲ ಆ ಜಾಗದಲ್ಲಿ ಭಾರತ ಮಾತೆಯನ್ನು ಇಟ್ಟು ದೇವಿ ಅಂತ ಪೂಜೆ ಮಾಡ್ರಪ್ಪ, ಅವ್ರ ಮಕ್ಕಳ ಸೇವೆ ಮಾಡ್ರಪ್ಪ, ನೀವು ಉದ್ಧಾರ ಆಗ್ತೀರಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈ ಮಾತನ್ನ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಿದ್ದೀನಿ. ಎಲ್ಲ ಕಾಲೇಜ್ ಹುಡುಗ ಹುಡುಗಿಯರಿದ್ದೀರಿ, ನಾನು ಕೇಳಿದ್ರೆ ತುಂಬ ತಪ್ಪೇನಾಗಲಿಕ್ಕಿಲ್ಲ. ನೀವೆಲ್ಲ ನನ್ನ ಸೋದರ ಸೋದರಿಯರಿದ್ದಂತೆ ಇರೋದ್ರಿಂದ ಈ ಮಾತನ್ನು ಕೇಳ್ತಿದ್ದೀನಿ. ನಮ್ಮ ಹೃದಯದಲ್ಲಿ ಯಾರ್ಯಾರಿಗೋ ಜಾಗ ಕೊಟ್ಟಿದ್ದೀವಲ್ಲ, ಯಾರ್ಯಾರಿಗೋ ಹೃದಯದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಲ್ಲ. ಇನ್ನು 1 ವರ್ಷಗಳ ಕಾಲ ವಿವೇಕಾನಂದರು 50 ವರ್ಷದ ದೊಡ್ಡ ಟಾರ್ಗೆಟ್ ಕೊಟ್ಟಿದ್ರು. ನಾನು ಅವ್ರ ಮುಂದೆ ನಿಂತ್ಕೊಂಡು ಒಂದು ಪ್ರಶ್ನೆ ಕೇಳ್ತೀನಿ. ಇನ್ನು 1 ವರ್ಷಗಳ ಕಾಲ ನಿಮ್ಮ ಹೃದಯದಲ್ಲಿ ಬೇರೆಯವರಿಗೆ ಕೊಟ್ಟಿರೋ ಎಲ್ಲ ಸ್ಥಾನವನ್ನು ತೆಗೆದು ಈ ಪುಣ್ಯಾತ್ಮನಿಗೆ ಕೊಡ್ರಿ. ವಿವೇಕಾನಂದರಿಗೆ ನಿಮ್ಮ ಹೃದಯವನ್ನು ಬಿಟ್ಕೊಡಿ. ಆ ಮನುಷ್ಯ ನಮ್ಮ ಹೃದಯವನ್ನು ಆಕ್ರಮಿಸ್ಕೊಳ್ಳಿ. ಒಂದು ಸಲ ಆ ಮನುಷ್ಯ ನಮ್ಮ ನರನಾಡಿಗಳಲ್ಲಿ ಹರಿತಾನೆ ಅಂತಂದ್ರೆ ಈ ದೇಶದ ಸಿಚುಯೇಷನ್ ಬದಲಾಗದೆ ಹೋದ್ರೆ ಕೇಳಿ. ಇವತ್ತು ಭಾರತ ಅತ್ಯಂತ ವೇಗವಾಗಿ ಮುನ್ನಡಿಬೇಕು ಅನ್ನೋಂತ ಕನಸಿದೆ. ಭಾರತ ಅನ್ನೋ ಸ್ಪಿರಿಟ್ ಸರಿಯಾಗಿ ನಮ್ಮೊಳಗೆ ಹರಿಯುತ್ತೆ ಅಂತಂದ್ರೆ ನಾವು ಭಾರತವನ್ನ ಬದಲಾಯಿಸೋದು ಸಾಧ್ಯ. ನಾನು ಮತ್ತೆ ಮತ್ತೆ ನೆನಪಿಸ್ಕೋತೀನಿ, ಮೈಸೂರಿನಲ್ಲಿ ಒಬ್ಬ ಹುಡುಗ ಇದ್ದಾನೆ, ಈಗ ತಾನೇ ಹಲಗಲಿ ಸರ್ ಅವ್ರ ಮಗನ ಬಗ್ಗೆ ನಾವು ತುಂಬಾ ಕೇಳಿದ್ವಿ. ಆದ್ರೆ ಅಷ್ಟು ದೊಡ್ಡದಲ್ಲದೆ ಹೋದ್ರು ಚಿಕ್ಕ ಚಿಕ್ಕ ರೀತಿಯ ಕೆಲಸಗಳನ್ನು ಹೆಂಗ್ ಮಾಡ್ತಾರೆ ಗೊತ್ತೇನು? ಮೈಸೂರಿನಲ್ಲಿ ಒಬ್ಬ ಹುಡುಗ ಅವನೊಂದು ಪುಟ್ಟ ಬೈಕನ್ನು ತಯಾರು ಮಾಡಿದ್ದ. ನಂಗೆ ತುಂಬಾ ಒಳ್ಳೆ ಮಿತ್ರ ಅವನು, ಆ ಬೈಕಿನ ಕಾರಣದಿಂದಾಗಿ ಮಿತ್ರ ಅವನು. ಅವನು ಸಂತೋಷ್ ಅಂತ ಅವನ ಹೆಸರು. ಅವನೊಂದು ವಿಶೇಷ ಏನು ಅಂತಂದ್ರೆ ಬೈಕಿನ ಕನಸುಗಳನ್ನು ಕಾಡ್ದಾನೆ. ಒಂದು ಚಿಕ್ಕ ಬೈಕ್ ನಿರ್ಮಾಣ ಮಾಡಿದ್ದಾನೆ, 18 ಇಂಚು ಎತ್ತರ, 18 ಇಂಚು ಅಗಲ, ಜಗತ್ತಿನ ಅತ್ಯಂತ ಪುಟ್ಟ ಬೈಕ್ಗಳಲ್ಲಿ ಒಂದು. ಆ ಬೈಕ್ ಮಾಡಿ ಅವನು ಟಿವಿನಲ್ಲೆಲ್ಲ ಒಂದೊಂದು ಆ್ಯಡ್ ಬರುತ್ತೆ, ಗೂಗಲ್ ಸರ್ಚ್ ಅಲ್ಲಿ ಒಂದು ಆ್ಯಡ್ ಬರುತ್ತೆ. ನನಗೂ ಒಂದು ಲಿಂಕ್ ಕಳಿಸ್ಕೊಟ್ಟ. ನಾನು ಕೇಳಿದೆ ಬಹಳ ಚೆನ್ನಾಗಿದೆ, ಬಟ್ ನೀನು ಆ ಬೈಕನ್ನು ಓಡಿಸ್ಬೇಕಾದ್ರೆ ಹೆಲ್ಮೆಟಿಗೆ ಇಂಡಿಯಾ ಫ್ಲಾಗ್ ಯಾಕೆ ಹಾಕೊಂಡಿದ್ಯಾ ಅಂತ ಕೇಳಿದ್ರೆ ಏನಂದ ಗೊತ್ತಾ ಅವನು? ಏನಿಲ್ಲ ಅಣ್ಣ, ಈ ಬೈಕನ್ನು ಜಗತ್ತಿನಾದ್ಯಂತ ಜನ ನೋಡ್ತಾರೆ, ಸ್ಮಾಲೆಸ್ಟ್ ಬೈಕ್ ಇನ್ ದ ವರ್ಲ್ಡ್ ಅಂತ ಅವ್ರು ಟೈಪ್ ಮಾಡಿದ್ರೆ ನಂದೇ ಬೈಕ್ ಓಪನ್ ಆಗೋದು. ಅವ್ರು ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಜಗತ್ತಿನ ಎಲ್ಲ ಜನಕ್ಕೆ ಗೊತ್ತಾಗತ್ತೆ, ಓ ಇದನ್ನು ಡಿಸೈನ್ ಮಾಡಿರೋನು ಒಬ್ಬ ಇಂಡಿಯನ್ ಅಲ್ವಾ ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲ ಅಣ್ಣ, ಅದಕ್ಕೋಸ್ಕರ ಈ ಫ್ಲಾಗ್ ಹಾಕೊಂಡಿದ್ದೀನಿ ಅಂತ. ಏನು ಖುಷಿ ಆಗ್ಬೋದ್ರಿ? ಯಾರಿಗೆ ಈ ಸ್ಪಿರಿಟ್ ಒಳಗೆ ಹೋಗುತ್ತಲ್ಲ, ಒಂದ್ಸಲ ಹೋಗುತ್ತೆ ಅವನು ಕಾಮನ್ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇತ್ತೀಚೆಗೆ ಮಾತನಾಡ್ತಾ ನನಗೆ ಕಳೆದ ಕೆಲವಾರು ವರ್ಷಗಳ ಹಿಂದೆ, ಒಂದು 2 ವರ್ಷಗಳ ಹಿಂದೆ ನಾನು ಬೆಂಗಳೂರಿನ ಬನ್ನಪ್ಪ ಪಾರ್ಕ್ನ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದು ಮಲ್ಕೊಂಡಿದ್ದೆ. ಬೆಳಗ್ಗೆ ಏಳಬೇಕಾದ್ರೆ ಸ್ವಲ್ಪ ತಡ, ಆಗಸ್ಟ್ 15 ಅದು 14 ರಾತ್ರಿ ಪ್ರೋಗ್ರಾಮ್ ಮುಗಿದಿತ್ತು, ಲೇಟ್ ಆಗಿತ್ತು. ಹೇಳ್ಬೇಕಾದ್ರೆ ಸ್ವಲ್ಪ ತಡ, ಒಂದು ವಿಶೇಷವಾದ ನಂಬರ್ ಇಂದ ಫೋನ್ ಬಂತು ಅಂತ ರಿಸೀವ್ ಮಾಡಿದ್ರೆ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಇಂದ ಒಬ್ಬ ಫ್ರೆಂಡ್ ಫೋನ್ ಮಾಡ್ತಾನೆ, ಮಲ್ಲಿಕಾರ್ಜುನ ಅಂತ ಹೆಸರು. ಸರ್, ಆಗಸ್ಟ್ 15 ವಿಶ್ ಮಾಡಬೇಕು ಅಂತ ಫೋನ್ ಮಾಡಿದೆ ಸರ್. ಅವನು ಆಸ್ಟ್ರೇಲಿಯಾಕ್ ಹೋದ್ರು ನಮ್ಮ ಆಗಸ್ಟ್ 15 ಮರಳಿಕ್ಕೆ ಆಗ್ತಿಲ್ಲ ಅವನಿಗೆ. ನಾನು ಸುಮ್ಮನೆ ತಮಾಷೆ ಮಾಡ್ತಾ ಕೇಳಿದೆ, ಓದ್ಲಿಕ್ಕೆ ಅಂತ ಹೋಗಿದೀಯಾ, ಫ್ಲಾಗ್ ವಾಶ್ ಏನಾದ್ರೂ ಮಾಡಿದೀಯೋ ಇಲ್ವೋ ಇವತ್ತು? ಏನಂದ ಗೊತ್ತಾ ಅವನು? ಸಂಡೇ ಸರ್, ಇವತ್ತು ಮಾಡ್ಲಿಕ್ಕೆ ಬಿಡಲ್ಲ, ಆದ್ರೆ ನಾಳೆ ಮಂಡೇ ನನ್ನ ಎಲ್ಲ ಫ್ರೆಂಡ್ಸು ಬರ್ತಾರೆ, 100% ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ. ನಾನು ಸುಮ್ಮನೆ ಕೇಳಿದೆ, ಅಯ್ಯೋ ಹುಚ್ಚ, ನನ್ನ ದೇಶದಲ್ಲೇ ಅನೇಕ ಕಡೆ ಫ್ಲಾಗ್ ಹಾರಿಸಿದ್ರೆ ಲಾಟಿಲಿ ಹೊಡಿತಾರೆ, ಅಂಥದ್ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡ್ಲಿಕ್ಕೆ ಬಿಡ್ತಾರಾ ಅಂತ ಕೇಳಿದೆ. ಏನಂದ ಗೊತ್ತಾ ಅವನು? ಮೆಲ್ಬರ್ನ್ ಯೂನಿವರ್ಸಿಟಿಯಲ್ಲಿ 30%ನಷ್ಟು ಹುಡುಗರು ನಾವು ಭಾರತೀಯರು ಇದ್ದೀವಿ, ನಮಗೆ ಬಿಡಲಿಲ್ಲ ಅಂದ್ರೆ 2 ದಿನ ಕ್ಲೋಸ್ ಮಾಡಿಸ್ಬಿಡ್ತೀವಿ ಯೂನಿವರ್ಸಿಟಿನ. ನಾನಂದೆ, ಹೋಗ್ಲಪ್ಪ, ನನಗೆ ನೀನು ಫೋಟೋಸ್ ಕಳಿಸ್ಕೊಡು ಅಂತಂದೆ. ಮಲ್ಲಿಕಾರ್ಜುನ ಒಂದು ವಾರದ ನಂತರ ಫೋಟೋಸ್ ಕಳಿಸ್ಕೊಡ್ತಾನೆ, ಭಾರತದ ಫ್ಲಾಗ್ ಮೇಲಕ್ಕೆ ಹೋಗ್ತಿದೆ, ಎಲ್ಲ ನಿನ್ ಸಲ್ಯೂಟ್ ಮಾಡ್ತಾರೆ. ಮಧ್ಯ ಮಧ್ಯ ಆಸ್ಟ್ರೇಲಿಯಾದ ಹುಡುಗರು ಭಾರತದ ಫ್ಲಾಗಿಗೆ ಸಲ್ಯೂಟ್ ಮಾಡ್ತಾರೆ. ವಾ, ಯಾವ ಕನಸನ್ನ 65 ವರ್ಷಗಳಿಂದ ಕಾಣ್ತಾ ಇದ್ವೋ ಆ ಕನಸನ್ನ ಈ ದೇಶದ ತರುಣರು ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ. ನಾನು ಇದನ್ನ ಹೇಳಿದ್ರೆ, ಕಳೆದ ವಾರ ಉಕ್ರೇನ್ ನಿಂದ ಒಬ್ಬ ಹುಡುಗ ಬಂದ, ಬೆಂಗಳೂರಿನಲ್ಲೇ ಇರ್ತಾನೆ, ಅವ್ರ ತಂದೆ ಅತ್ಯಂತ ಸಾಮಾನ್ಯ ವ್ಯಕ್ತಿ, ಉಕ್ರೇನ್ ನಲ್ಲಿ ರಿಸರ್ಚ್ಗೆ ಅಂತ ಹೋಗಿದ್ದಾನೆ. ಅವನು ಹೇಳ್ದ, ಅಣ್ಣ ನಾವು ಕೂಡ ಇದರಿಂದ ಪ್ರೇರಣೆ ಪಡ್ಕೊಂಡು ಕಳೆದ ವರ್ಷ ಒಂದು ಮ್ಯಾಜಿಕ್ ಮಾಡಿದ್ವಿ. ಏನು ಒಂದೆ? ಅವರಂದ, ಆ ಉಕ್ರೇನ್ ನಲ್ಲಿ ಪ್ರತಿ ವರ್ಷ ಎಥನಿಕ್ ಡೇ ಅಂತ ಆಗುತ್ತೆ, ನಾವು ಪಂಚೆ ಉಟ್ಕೊಂಡು ನಾವು ಶಲ್ಯ ಹಾಕೊಂಡು ಆ ಎಥನಿಕ್ ಡೇಯಲ್ಲಿ ಭಾಗವಹಿಸಿ ಒಂದೇ ಮಾತ್ರ ಉಕ್ರೇನ್ ನಲ್ಲಿ ಹೇಳಿದ್ವಿ ಅಣ್ಣ, ನಮ್ಗೆ ಹೆಮ್ಮೆ ಆಯ್ತು ಇವತ್ತು ಹೇಳ್ಬೇಕಾದ್ರೆ ಅಂತ. ಯಾವುದೋ ಒಬ್ಬ ಹುಡುಗ ಉಕ್ರೇನ್ಗೆ ಹೋಗಿ
ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸ್ತೀನಿ ಅಂತಾನಲ್ಲ, ಇದು ಅತ್ಯಂತ ಹೆಮ್ಮೆ ಕೊಡುವ ಪ್ರೀತಿ ಕೊಡುವಂಥ ಸಂಗತಿ. ನೆನ್ಪಿಟ್ಕೊಳ್ಳಿ, ನೀವು ಜಗತ್ತಿನ ಎಷ್ಟೇ ಎತ್ತರಕ್ಕೆ ಹೋಗಿ ಭಾರತದಲ್ಲಿ ನಿಮ್ಮ ಬುಡ ಇರಲಿಲ್ಲ ಅಂತಂದರೆ, ನಿಮ್ಮ ಮೂಲ ಭಾರತದಲ್ಲಿ ಇರಲಿಲ್ಲ ಅಂತಂದರೆ, ನೀವು ಎತ್ತರಕ್ಕೆ ಹೋಗಿದ್ದಕ್ಕೆ ನಯಾ ಪೈಸೆಯ ಬೆಲೆ ಇಲ್ಲ.